ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 8/7/2022. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ವ್ಯರ್ಥ ಮಾತುಗಳಲ್ಲಿ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನಷ್ಟ ಮಾಡಿಕೊಳ್ಳಬಾರದು. ತಂದೆಯ ನೆನಪಿನಿಂದ ಸದಾ ಅಮರರಾಗಬೇಕಾಗಿದೆ. ಮಧುರ ಮಕ್ಕಳೇ, ವ್ಯರ್ಥ ಮಾತುಗಳಲ್ಲಿ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನಷ್ಟ ಮಾಡಿಕೊಳ್ಳಬಾರದು. ತಂದೆಯ ನೆನಪಿನಿಂದ ಸದಾ ಅಮರರಾಗಬೇಕಾಗಿದೆ. ಪ್ರಶ್ನೆ. ಬಾಪ್ತಾದ ಇಬ್ಬರೂ ಸಹ ನಿರಹಂಕಾರಿಯಾಗಿ ಮಕ್ಕಳ ಕಲ್ಯಾಣಕ್ಕೋಸ್ಕರವಾಗಿ ಯಾವ ಸಲಹೆಯನ್ನು ಕೊಡುತ್ತಾರೆ? ಉತ್ತರ. ಮಕ್ಕಳೇ, ಸದಾ ನಮಗೆ ಶಿವಬಾಬಾ ಓದಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಕು. ಬಲೆ ಬ್ರಹ್ಮ ತಂದೆಯೂ ಸಹ ಓದಿಸುತ್ತಾರೆ. ಆದರೆ ಶಿವ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ನಿಮ್ಮ ಕಲ್ಯಾಣವಿದೆ. ಆದ್ದರಿಂದ ಈ ದಾದಾರವರು ಸಹ ನಿರಹಂಕಾರಿಯಾಗಿ ಹೇಳುತ್ತಾರೆ, ನಾನು ನಿಮಗೆ ಓದಿಸುವುದಿಲ್ಲ, ಓದಿಸುವಂತಹವರು ಒಬ್ಬ ತಂದೆಯಾಗಿದ್ದಾರೆ, ಅವರನ್ನೇ ನೆನಪು ಮಾಡಿ, ಅವರ ನೆನಪಿನಿಂದಲೇ ನೀವು ವಿಕರ್ಮ ಜೀತರಾಗುತ್ತೀರಿ. ವಿಕರ್ಮ ವಿನಾಶವಾಗುತ್ತದೆ. ಬ್ರಹ್ಮ ತಂದೆಯವರು ತಿಳಿಸುತ್ತಾರೆ, ನನ್ನ ನೆನಪಿನಿಂದ ತಮ್ಮ ವಿಕರ್ಮವು ವಿನಾಶವಾಗುವುದಿಲ್ಲ. ಓಂ ಶಾಂತಿ. ಈಗ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಮಕ್ಕಳ ಬುದ್ಧಿಯಲ್ಲಿ ಅವಶ್ಯಕವಾಗಿ ಇರುತ್ತದೆ ಪತಿತ ಪಾವನ ಪರಮಪಿತ ಪರಮಾತ್ಮ ಯಾರು ಜ್ಞಾನ ಸಾಗರರಾಗಿದ್ದಾರೆ. ಅವರು ಈ ಬ್ರಹ್ಮಾರವರ ತನುವಿನ ಮುಖಾಂತರ ಓದಿಸುತ್ತಿದ್ದಾರೆ. ಬುದ್ಧಿಯಂತೂ ಮೊದಲು ತಮ್ಮ ಶಾಂತಿಧಾಮಕ್ಕೆ ಹೋಗುತ್ತದೆ, ನಂತರ ಇಲ್ಲಿ ಬರುತ್ತದೆ. ಶಿವ ತಂದೆಯು ಈ ಬ್ರಹ್ಮಾರವರ ಶರೀರದಲ್ಲಿ ನಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದಾರೆ. ನಮಗೆ ಯಾರು ಓದಿಸುತ್ತಾರೆ ಎನ್ನುವುದು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇರುತ್ತದೆ. ಶಾಲೆಗೆ ಹೋಗುತ್ತಾರೆಂದರೆ ಇಂತಹ ಶಿಕ್ಷಕರು ನಮಗೆ ಓದಿಸುತ್ತಾರೆಂದು ತಿಳಿಯುತ್ತಾರೆ. ಅವರ ಹೆಸರು ಸಹ ವಿಚಾರದಲ್ಲಿ ಇರುತ್ತದೆ. ಕಣ್ಣುಗಳಿಂದಲೂ ಸಹ ನೋಡುತ್ತಾರೆ. ಸತ್ಸಂಗಗಳು ಸಹ ಭಿನ್ನ ಭಿನ್ನ ರೀತಿಯಲ್ಲಿ ಇರುತ್ತದೆ. ಅಲ್ಲಿ ಹೇಳುತ್ತಾರೆ, ಇಂತಹ ಮಹಾತ್ಮರು ನಮಗೆ ಇಂತಹ ಶಾಸ್ತ್ರವನ್ನು ತಿಳಿಸುತ್ತಾರೆ. ಭಿನ್ನ ಭಿನ್ನ ಅನೇಕ ಅನೇಕ ಶಾಸ್ತ್ರಗಳನ್ನು ತಿಳಿಸುತ್ತಾರೆ. ಜನ್ಮ ಜನ್ಮಾಂತರಗಳಿಂದ ಹೀಗೆ ಕೇಳುತ್ತಲೇ ಬಂದಿದ್ದೀರಿ. ಈಗ ನೀವು ಇಲ್ಲಿ ಕುಳಿತು ಕುಳಿತಿದ್ದಂತೆ ಶಿವ ಬಾಬಾರವರನ್ನು ನೆನಪು ಮಾಡುತ್ತೀರಿ. ಅವರು ನಮ್ಮ ಪತಿತ ಪಾವನ ಶಿವ ತಂದೆಯಾಗಿದ್ದಾರೆ. ಅವರೇ ಬಂದು ಬ್ರಹ್ಮಾರವರ ಮುಖಾಂತರ ನಮಗೆ ಓದಿಸುತ್ತಾರೆ ಎನ್ನುವುದನ್ನು ತಿಳಿಯುತ್ತೀರಿ. ಈ ಬ್ರಹ್ಮಾರವರು ಸಹ ಓದಿಸುತ್ತಾರೆ. ಯಾವಾಗ ಬ್ರಹ್ಮ ಕುಮಾರ ಕುಮಾರಿಯರು ಸಹ ಓದಿಸುತ್ತಾರೆಂದರೆ ಈ ಬ್ರಹ್ಮಾರವರು ಓದಿಸಲಾಗುವುದಿಲ್ಲವೇನು? ಆದರೂ ಸಹ ನೀವು ಈ ರೀತಿ ತಿಳಿಯಿರಿ, ನಮಗೆ ಶಿವ ತಂದೆಯೇ ಓದಿಸುತ್ತಾರೆ, ಬ್ರಹ್ಮನಲ್ಲ. ಇದರಲ್ಲಿ ನಿಮಗೆ ತುಂಬಾ ಲಾಭವಾಗುತ್ತದೆ. ಇದನ್ನೇ ನಿರಹಂಕಾರಿತನವೆಂದು ಹೇಳಲಾಗುತ್ತದೆ. ತಂದೆ ಮತ್ತು ದಾದ ಇಬ್ಬರೂ ನಿರಹಂಕಾರಿ ಆಗಿದ್ದಾರೆ. ಬ್ರಹ್ಮ ತಂದೆಯವರು ಸ್ವಯಂ ಹೇಳುತ್ತಾರೆ, ಬಲೆ ನಾನು ಓದಿಸುತ್ತೇನೆ, ಆದರೆ ಶಿವ ತಂದೆಯು ಓದಿಸುತ್ತಾರೆಂದು ತಿಳಿಯಿರಿ. ಎಷ್ಟು ಶಿವ ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ವಿಕರ್ಮ ಜೀತರಾಗುತ್ತೀರಿ. ಶಿವ ಬಾಬಾ ಪತಿತ ಪಾವನ ಜ್ಞಾನಸಾಗರ ತಂದೆಯು ನಮಗೆ ಓದಿಸುತ್ತಾರೆ ಎಂದು ಸದಾ ತಿಳಿಯಿರಿ. ಏನಾದರೂ ಸರಿ, ಶಿವ ತಂದೆಯನ್ನು ಮರೆಯಬಾರದು. ಏಕೆಂದರೆ ಆಸ್ತಿಯನ್ನು ಸಹ ಅವರಿಂದಲೇ ಪಡೆಯಬೇಕಾಗಿದೆ. ಶಿವ ತಂದೆಯು ನಿರಂತರ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಬ್ರಹ್ಮಾರವರ ಆತ್ಮನಿಗೂ ಸಹ ಹೇಳುತ್ತಾರೆ, ನೀವು ನನ್ನ ಹತ್ತಿರ ಬರಬೇಕಾಗಿದೆ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ನನ್ನನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಿ. ಇದರಲ್ಲಿ ತುಂಬಾ ಸಂಪಾದನೆ ಇದೆ, ತುಂಬಾ ಒಳ್ಳೆಯ ಆರೋಗ್ಯವೂ ಸಿಗುತ್ತದೆ.
ಆದ್ದರಿಂದ ಎಂದೂ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಜ್ಞಾನ ಯೋಗದ ವಿನಃ ಯಾವುದೇ ವ್ಯರ್ಥ ಮಾತುಗಳನ್ನು ಮಾತನಾಡಬೇಡಿ. ಯಾರಲ್ಲಿ ಜ್ಞಾನವು ಕಡಿಮೆ ಇರುತ್ತದೆ ಅವಶ್ಯಕವಾಗಿ ಅಜ್ಞಾನವೇ ಇರುತ್ತದೆ. ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡುತ್ತಿರುತ್ತಾರೆ. ಆದರೆ ಇಂತಹ ಮಾತುಗಳನ್ನು ಎಂದೂ ಕೇಳಬಾರದು. ಯಾರೇ ಇಂತಹ ವ್ಯರ್ಥ ಮಾತುಗಳನ್ನು ತಿಳಿಸುತ್ತಾರೆಂದರೆ ಇವರು ನಮ್ಮ ಶತ್ರುವಾಗಿದ್ದಾರೆ. ವ್ಯರ್ಥ ಮಾತುಗಳನ್ನು ತಿಳಿಸಿ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಎಂದು ತಿಳಿಯಿರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಇಂತಹ ವ್ಯರ್ಥ ಮಾತುಗಳನ್ನು ಕೇಳಬೇಡಿ. ಯಾರದೇ ಗ್ಲಾನಿ ಮಾಡುತ್ತಾರೆ, ಯಾರ ಬಗ್ಗೆಯಾದರೂ ಮಾತನಾಡುತ್ತಾರೆ ಹೇಳುತ್ತಾರೆಂದರೆ ಇಂತಹ ವ್ಯರ್ಥ ಮಾತುಗಳನ್ನು ಎಂದೂ ಕೇಳಬೇಡಿ ಎಂದು ಯಾರಿಗೂ ತಿಳಿಸಬೇಡಿ. ಯಾರಲ್ಲಿ ಈ ಜ್ಞಾನವಿರುವುದಿಲ್ಲ ಅವರೇ ಇಂತಹ ಮಾತುಗಳನ್ನು ತಿಳಿಸಿ ಇನ್ನೂ ನಷ್ಟ ಮಾಡಿಕೊಳ್ಳುತ್ತಾ ಇರುತ್ತಾರೆ. ಆದ್ದರಿಂದ ಪ್ರತಿ ಬಾರಿ ತಿಳಿಸಲಾಗುತ್ತದೆ, ಸೇವೆಯಲ್ಲಿ ತತ್ಪರರಾಗಿರಿ ಎಂದು. ಈ ಚಿತ್ರಗಳ ಮೇಲೆ ಎಷ್ಟು ಬೇರೆಯವರಿಗೆ ತಿಳಿಸುತ್ತೀರಿ ಅಷ್ಟು ಧಾರಣೆ ಆಗುತ್ತದೆ. ಇಲ್ಲಿ ಕುಳಿತು ಚಿತ್ರ ನೋಡಿ, ಈ ವಿಚಾರ ಮಾಡಿ. ಇವರು ಶಿವ ತಂದೆಯಾಗಿದ್ದಾರೆ, ಇವರು ದಾದಾ ಆಗಿದ್ದಾರೆ. ಇವರ ಮುಖಾಂತರ ನಮಗೆ ಆಸ್ತಿಯು ಸಿಗುತ್ತದೆ, ಮತ್ತೆ ಈ ಪತಿತ ಹಳೆಯ ಪ್ರಪಂಚದ ವಿನಾಶವಾಗಿ ಬಿಡುತ್ತದೆ. ಇಂತಿಂತಹ ಮಾತುಗಳನ್ನು ಆಡುತ್ತಾ ತಮ್ಮನ್ನೂ ಸಹ ಸಂತೋಷಗೊಳಿಸಿಕೊಳ್ಳುತ್ತೀರಿ, ಇದು ಚೆನ್ನಾಗಿರುತ್ತದೆ. ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡಿದರೆ ಪಾಪಾತ್ಮರಾಗುತ್ತೀರಿ. ಮಕ್ಕಳೇ ಪಾಪಾತ್ಮರಾಗಬೇಡಿ. ಪ್ರಪಂಚದ ಸಮಾಚಾರ, ಇಂತಹವರು ಈಗಿದ್ದಾರೆ, ಅವರು ಈ ರೀತಿ ಮಾಡಿದರು, ಇಂತಹ ಮಾತುಗಳನ್ನು ಯಾರು ಕೇಳುತ್ತಾರೆ ಮತ್ತು ತಿಳಿಸುತ್ತಾರೆ? ಅವರು ತಮ್ಮ ಅಮೂಲ್ಯ ಸಮಯವನ್ನು ನಷ್ಟ ಮಾಡಿಕೊಳ್ಳುತ್ತಾರೆ. ನೀವಂತೂ ತುಂಬಾ ಸ್ವತಂತ್ರರಾಗುತ್ತೀರಿ, ವಿಶ್ವದ ಮಾಲೀಕರಾಗುತ್ತಿದ್ದೀರಿ. ಅವಶ್ಯಕವಾಗಿ ಭಾರತವು ಸ್ವತಂತ್ರವಾಗಿತ್ತು, ಈಗ ಪರತಂತ್ರವಾಗಿದೆ. ತಂದೆಯ ಮುಖಾಂತರ ಸ್ವತಂತ್ರರಾಗುತ್ತಿದ್ದೀರಿ. ತಂದೆ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದಂತೂ ತುಂಬಾ ಸಹಜವಾಗಿದೆ. ಈ ಸಂಗಮ ಯುಗವು ಯಾರಿಗೂ ತಿಳಿದಿಲ್ಲ. ಕಲಿಯುಗದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ, ಸತ್ಯಯುಗದಲ್ಲಿ ಎಲ್ಲರೂ ಪಾವನರಿದ್ದರು. ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಪತಿತರನ್ನು ಪಾವನ ಮಾಡಲು ಬರುತ್ತೇನೆ. ಅಜಾಮಿಲ್ಲರಂತಹ ಪಾಪಿಗಳು ಸಹ ಇದ್ದಾರೆ. ಇದಂತೂ ಪಾಪದ ಪ್ರಪಂಚವೇ ಆಗಿದೆ. ಇದರಲ್ಲಿ ಯಾವುದೇ ಸುಖವಿಲ್ಲ, ಅದು ಪುಣ್ಯಾತ್ಮ ಸುಖವನ್ನು ಪಡೆಯುವ ಪ್ರಪಂಚವಾಗಿದೆ. ಈ ಮಾತುಗಳನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಸುಖವು ಎಲ್ಲಿ ಸಿಗುತ್ತದೆ ಎನ್ನುವುದು ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಸುಖಧಾಮದಲ್ಲಿ ಸುಖವು ಸಿಗುತ್ತದೆ ಎನ್ನುವುದನ್ನು ನೀವು ತಿಳಿಸಬಲ್ಲಿರಿ, ಇದು ದುಃಖಧಾಮವೇ ಆಗಿದೆ. ಬಲೆ ದೊಡ್ಡ ದೊಡ್ಡ ಮಹಲ್ಲುಗಳನ್ನು ನಿರ್ಮಿಸಿ ಕುಳಿತಿದ್ದೀರಿ, ಆದರೆ ಮಾರ್ಗವೆಲ್ಲವೂ ಪತಿತರನ್ನಾಗಿ ಮಾಡುವುದೇ ಆಗಿದೆ. ಇಲ್ಲವೆಂದರೆ ಭಾರತದ ಇಷ್ಟೊಂದು ಇಳಿಯುವ ಕಲೆ ಏಕೆ ಆಗುತ್ತಿತ್ತು? ಏರುವ ಕಲೆಯನ್ನಾಗಿ ಮಾಡುವವರು ತಂದೆಯೊಬ್ಬರೇ ಆಗಿದ್ದಾರೆ, ಉಳಿದವರೆಲ್ಲರೂ ಬೀಳಿಸುವವರಾಗಿದ್ದಾರೆ. ಇದು ತುಂಬಾ ತಿಳುವಳಿಕೆಯ ಮಾತಾಗಿದೆ, ಅಂಧಶ್ರದ್ಧೆಯ ಯಾವುದೇ ಮಾತಿಲ್ಲ. ಶಿಕ್ಷಕರು ಹೇಳುತ್ತಾರೆ, ನಿಮಗೆ BA ಓದಿಸುತ್ತೇನೆ ಎಂದರೆ ಅದು ಸುಳ್ಳಾಗುತ್ತದೆಯೇನು? ಈ ಬೇಹದಿನ ತಂದೆಯೂ ಸಹ ಹೇಳುತ್ತಾರೆ, ನಾನು ನಿಮಗೆ ಸಹಜ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ, ಸ್ವರ್ಗದ ರಾಜರನ್ನಾಗಿ ಮಾಡುತ್ತೇನೆ. ಸ್ವರ್ಗದ ರಾಜ ಮತ್ತು ನರಕದ ರಾಜರಾಗುವುದರಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಿದೆ. ನರಕದಲ್ಲಿ ಯಾರು ರಾಜ ರಾಣಿಯಾಗುತ್ತಾರೆ ಅವರು ದಾನ ಪುಣ್ಯದಿಂದ ಆಗುತ್ತಾರೆ, ಅಲ್ಪಕಾಲದ ಸುಖವು ಸಿಗುತ್ತದೆ. ಮತ್ತು ಸ್ವರ್ಗದ ರಾಜ ರಾಣಿ ವಿದ್ಯೆಯಿಂದ ಆಗುತ್ತಾರೆ. ತಂದೆಯ ಉಪಾಯವು ಏನು ನಡೆಯುತ್ತಾ ಇದೆ ಎಂಬುದನ್ನು ಸಹ ನೀವು ಅರಿತುಕೊಂಡಿದ್ದೀರಿ. ಇಡೀ ಸೃಷ್ಟಿಯು ದುಃಖಧಾಮವಾಗಿದೆ.
ಇದನ್ನು ಸುಖಧಾಮ ಶಾಂತಿಧಾಮವನ್ನಾಗಿ ಮಾಡುವುದಾಗಿದೆ. ಭಾರತವು ಸುಖಧಾಮವಾಗಿತ್ತು, ಉಳಿದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿದ್ದರು. ಈಗಂತೂ ಎಲ್ಲರೂ ದುಃಖಧಾಮದಲ್ಲಿದ್ದಾರೆ, ಮತ್ತೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಯಾರು ರಾಜಯೋಗವನ್ನು ಕಲಿಸುತ್ತಾರೆ ಅವರೇ ಸುಖಧಾಮದಲ್ಲಿ ಬರುತ್ತಾರೆ. ಉಳಿದವರು ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಶಾಂತಿಧಾಮ ಸುಖಧಾಮ ಯಾವುದಾಗಿದೆ ಎನ್ನುವುದು ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಬ್ರಹ್ಮ ತಂದೆಯೂ ಸಹ ಹೇಳುತ್ತಾರೆ, ನಾನೂ ಸಹ ತಿಳಿದುಕೊಂಡಿಲ್ಲ ಎಂದು. ಯಾರು ಸ್ವಯಂ ಮಾಲೀಕರಾಗಿದ್ದರೋ ಅವರೇ ಮರೆತು ಬಿಟ್ಟಿದ್ದಾರೆ. ಅಂದಾಗ ಉಳಿದ ಮನುಷ್ಯರು ಹೇಗೆ ತಿಳಿಯುತ್ತಾರೆ? ನಾಟಕದನುಸಾರ ಎಲ್ಲರೂ ಇಳಿಯಲೇಬೇಕಾಗಿದೆ. ಈಗ ಪುನಃ ಏರುವ ಸಮಯವಾಗಿದೆ. ನಾನು ಎಲ್ಲರನ್ನೂ ಸುಖಧಾಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ. ನಿಮ್ಮ ಬಳಿ ಅನೇಕರು ಬರುತ್ತಾರೆ, ಮನಸ್ಸಿಗೆ ಶಾಂತಿ ಬೇಕೆಂದು ಕೇಳುತ್ತಾರೆ. ಸುಖಧಾಮದ ವಾರ್ತಾಲಾಪವನ್ನು ಮಾಡುವವರಂತೂ ಯಾರೂ ಇಲ್ಲ. ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ, ಅವರೆಂದು ಸುಖದ ಮಾರ್ಗವನ್ನು ತಿಳಿಸಲಾಗುವುದಿಲ್ಲ. ಆದ್ದರಿಂದ ತಂದೆಗೆ ದಯೆ ಬರುತ್ತದೆ. ಇವರನ್ನು ಸುಖಧಾಮ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗೋಣವೆಂದು ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಎನ್ನುವುದು ಮಕ್ಕಳಿಗೂ ಸಹ ಬರಬೇಕಾಗಿದೆ. ತಂದೆಯಿಂದ ಅವಶ್ಯಕವಾಗಿ ಭಾರತವಾಸಿಗಳಿಗೆ ಆಸ್ತಿಯು ಸಿಗಬೇಕು. ನಾವು ನರಕದಲ್ಲಿ ಏಕೆ ಇದ್ದೇವೆ ಎಂದರೆ ನಾವೇ ಸ್ವರ್ಗದಲ್ಲಿದ್ದೆವು, ಈಗ ನರಕದಲ್ಲಿದ್ದೇವೆ. ಆದರೆ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಮಾಯೆಯು ಬುದ್ಧಿಯ ಬೀಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದೆ. ಆದ್ದರಿಂದ ಇಷ್ಟು ಸಹಜ ಮಾತನ್ನು ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಗವಂತ ಸ್ವರ್ಗದ ರಚಯಿತನಾಗಿರುವ ಕಾರಣ ನಾವು ಅವಶ್ಯಕವಾಗಿ ಸ್ವರ್ಗದ ಮಾಲೀಕರಾಗಬೇಕು. ಈಗ ಇಲ್ಲ, ಏಕೆಂದರೆ ರಾವಣ ರಾಜ್ಯವಾಗಿದೆ. ಈ ರಾವಣ ರಾಜ್ಯದ ವಿನಾಶವಂತೂ ಈಗ ಆಗಲೇಬೇಕಾಗಿದೆ. ಇದಕ್ಕೋಸ್ಕರವೇ ಮಹಾಭಾರತ ಯುದ್ಧವು ಸಮ್ಮುಖದಲ್ಲಿ ನಿಂತಿದೆ. ತುಂಬಾ ಸಹಜವಾಗಿದೆ, ಆದರೆ ಇದು ಬುದ್ಧಿಯಲ್ಲಿ ಕುಳಿತಾಗ ಮಾತ್ರ. ಬುದ್ಧಿಯಲ್ಲಿ ಕುಳಿತುಕೊಳ್ಳದೆ ಇರುವ ಕಾರಣ ಅಲ್ಲಸಲ್ಲದ ಮಾತುಗಳನ್ನು ಆಡುತ್ತಾರೆ, ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಇಂತಹ ಮಾತುಗಳನ್ನು ಕಿವಿಗಳಿಂದ ಎಂದು ಕೇಳಬಾರದು. ನೀವು ತಮ್ಮ ವಿದ್ಯೆಯಲ್ಲಿ ತತ್ಪರರಾಗಿರಿ, ಆಗಲೇ ಪದವಿಯು ಸಿಗುತ್ತದೆ. ಪಾಠಶಾಲೆಯಲ್ಲಿ ಯಾರು ಒಳ್ಳೆಯ ವಿದ್ಯಾರ್ಥಿಗಳು ಇರುತ್ತಾರೆ ಅವರು ತುಂಬಾ ಚೆನ್ನಾಗಿ ಓದುತ್ತಾರೆ. ಪರೀಕ್ಷೆಯ ದಿನಗಳಲ್ಲಿ ವಿಶೇಷವಾಗಿ ಏಕಾಂತದಲ್ಲಿ ಓದುತ್ತಾರೆ, ಏಕೆಂದರೆ ಅನುತ್ತೀರ್ಣರಾಗಬಾರದು ಎಂದು. ಅನುತ್ತೀರ್ಣರಾಗುವವರು ಮೋಸ ಹೋಗುತ್ತಾ ಇರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಎಷ್ಟಾದರೂ ಸರಿ ತಂದೆಯ ನೆನಪಿನಲ್ಲಿರಿ, ಪ್ರಿಯತಮನೊಂದಿಗೆ. ಪ್ರಿಯತಮೆಯ ನಿಶ್ಚಿತಾರ್ಥವಾಯಿತೆಂದರೆ ಮುಗಿಯಿತು. ಒಳ್ಳೆಯದು, ಇಂದು ಮದುವೆ ಮಾಡಿದರು, ನಾಳೆ ಪತಿಯು ಶರೀರ ಬಿಟ್ಟರು, ಇಡೀ ಆಯಸ್ಸು ಅವರನ್ನು ನೆನಪು ಮಾಡುತ್ತಾ ಇರುತ್ತಾರೆ. ಈಗ ಅವರಂತೂ ಪತಿತರನ್ನಾಗಿ ಮಾಡುವವರಾಗಿದ್ದಾರೆ. ಆದರೆ ತಂದೆಯು ಹೇಳುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದಾಗ ಇಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು. ಮಾಯೆಯು ನಿಮ್ಮ ಯೋಗವನ್ನು ಕತ್ತರಿಸಲು ತುಂಬಾ ಪ್ರಯತ್ನ ಪಡುತ್ತದೆ, ಆದರೆ ನೀವು ಸಾಹಸವಂತರಾಗಿ ಇರಬೇಕಾಗಿದೆ. ಯಾವುದು ಅಜ್ಞಾನ ಕಾಲದಲ್ಲಿಯೂ ಸಹ ಬರುತ್ತಿರಲಿಲ್ಲ. ಆ ಸಂಕಲ್ಪಗಳು ತುಂಬಾ ಬಿರುಗಾಳಿಗಳನ್ನು ತರುತ್ತದೆ. ಹೇಗೆ ವೈದ್ಯರು ಹೇಳುತ್ತಾರೆ ಇದರಿಂದ ಹೆದರಬಾರದು ಎಂದು, ಈ ರೀತಿ ಅಲ್ಲ, ಅದಕ್ಕೆ ಹೆದರಿ ಇನ್ನೊಂದು ಔಷಧೋಪಚಾರ ಮಾಡಬೇಡಿ. ತಂದೆಯೂ ಸಹ ಹೇಳುತ್ತಾರೆ, ಹೆದರಬೇಡಿ, ಮನಸ್ಸಿನ ಬಿರುಗಾಳಿಗಳು ತುಂಬಾ ಬರುತ್ತವೆ, ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ಒಬ್ಬರು ಇನ್ನೊಬ್ಬರಿಗೆ ಜ್ಞಾನವನ್ನು ತಿಳಿಸಿ ಉದ್ಧಾರ ಮಾಡಬೇಕು. ತಂದೆಯು ತುಂಬಾ ತಿಳಿಸುತ್ತಾರೆ, ನೀವು ತಮ್ಮ ಮಸ್ತಿಯಲ್ಲಿ ಮಸ್ತರಾಗಿರಿ,
ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆಯಿರಿ. ಮನೆಗೆ ಮೊದಲ ಪಾಠಶಾಲೆ. ಮಕ್ಕಳನ್ನು ಸಹ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ. ತಂದೆಯು ಸ್ತ್ರೀಯನ್ನು ಮಕ್ಕಳನ್ನು ಸುಖಕ್ಕೋಸ್ಕರ ರಚಿಸುತ್ತಾರೆ. ನೀವು ಸಹ ಅರಿತುಕೊಂಡಿದ್ದೀರಿ. ನಾವು ಭವಿಷ್ಯಕ್ಕೋಸ್ಕರ ಸಂಪಾದನೆ ಮಾಡುತ್ತೇವೆ ಅಂದಾಗ ಸ್ತ್ರೀ ಮಕ್ಕಳು ಮುಂತಾದವರಿಗೂ ಸಹ ಈ ಸಂಪಾದನೆಯನ್ನು ಏಕೆ ಮಾಡಿಸಬಾರದು? ಅವರಿಗೆ ಗಳಿಗೆ ಗಳಿಗೆಯೂ ಹೇಳಿ, ವ್ಯಾಪಾರ ವ್ಯವಹಾರವನ್ನು ಬಲೆ ಮಾಡಿ ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಈ ಅಭ್ಯಾಸವು ಈ ರೀತಿ ಆಗಿ ಬಿಡಬೇಕು. ಅಂತ್ಯದಲ್ಲಿ ವಿನಾಶದ ಸಮಯದಲ್ಲಿ ಒಬ್ಬ ತಂದೆಯ ನೆನಪೇ ಇರಬೇಕು. ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ಈಗ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದೀರಿ. ಎಲ್ಲರೂ ನನ್ನ ಬಳಿ ಬರಬೇಕಾಗಿದೆ. ನಾನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದೇನೆ. ನಿಮ್ಮ ರೆಕ್ಕೆಗಳು ಕತ್ತರಿಸಲ್ಪಟ್ಟಿದೆ. ಸನ್ಯಾಸಿಗಳಂತೂ ಬ್ರಹ್ಮ ತತ್ವದಲ್ಲಿ ನೆನಪು ಮಾಡುತ್ತಾರೆ. ಅವರು ತಂದೆಯನ್ನು ನೆನಪು ಮಾಡುವುದಿಲ್ಲ. ಯಾರು ದೇವತಾ ಧರ್ಮದವರಿರುತ್ತಾರೆ ಅವರು ಒಪ್ಪುತ್ತಾರೆ ಮತ್ತು ಶಿವತಂದೆಯನ್ನು ನೆನಪು ಮಾಡಲು ತೊಡಗುತ್ತಾರೆ. ಬ್ರಾಹ್ಮಣರಾಗದ ಹೊರತು ದೇವತೆಗಳಾಗಲು ಸಾಧ್ಯವಿಲ್ಲ. ವರ್ಣಗಳ ಚಕ್ರವಿದೆಯಲ್ಲವೇ, ಶೂದ್ರ ವರ್ಣದವರಾಗಿದ್ದೀರಿ. ಈಗ ಬ್ರಹ್ಮಾರವರ ಮುಖಾಂತರ ಬ್ರಾಹ್ಮಣರಾಗಿ ತಾತನ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ. ಬ್ರಾಹ್ಮಣರು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೀರಿ. ಬ್ರಾಹ್ಮಣರಿಗೆ ಶಿಕೆ ಇದೆಯಲ್ಲವೇ, ನಾವು ರಂಗಿನ ರಾಟೆಯನ್ನು ಆಡುತ್ತೇವೆ. ಇದರಲ್ಲಿ 84 ಜನ್ಮಗಳ ಜ್ಞಾನವು ಸೆಕೆಂಡಿನಲ್ಲಿ ಸಿಗುತ್ತದೆ. ಹೇಗೆ ರಾಟೆಯನ್ನು ಆಡುತ್ತಾ ಆಡುತ್ತಾ ತೀರ್ಥ ಸ್ಥಾನಗಳಿಗೆ ಹೋಗುತ್ತಾರೆ. ಇಷ್ಟೊಂದು ಮಹತ್ವ ಇರುತ್ತದೆ. ತುಂಬಾ ಭಾವನೆಯಿಂದ ಹೋಗುತ್ತಾರೆ. ಇತ್ತೀಚೆಗಂತೂ ತೀರ್ಥ ಸ್ಥಾನಗಳಲ್ಲಿಯೂ ಸಹ ಸಾರಾಯಿ ಮುಂತಾದವುಗಳನ್ನು ಕುಡಿಯುತ್ತಾರೆ. ಅಭ್ಯಾಸವಾಗಿರುತ್ತದೆ ಎಂದರೆ ಜೇಬಲ್ಲಿ ಮುಚ್ಚಿಟ್ಟುಕೊಂಡು ಬಾಟಲನ್ನು ತೆಗೆದುಕೊಂಡು ಹೋಗುತ್ತಾರೆ. ಬ್ರಹ್ಮ ಬಾಬಾ ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ. ಶಿವ ತಂದೆಯು ಪೂರ್ಣ ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ. ಇವರಿಗೂ ಸಹ ತಂದೆಯು ಹೇಳುತ್ತಾರೆ, ನೀವು ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದೀರಿ, ಸತ್ಸಂಗಗಳನ್ನು ಮಾಡಿದ್ದೀರಿ ಎಂದು. ಆದರೆ ಈಗ ಅದೆಲ್ಲವನ್ನು ಮರೆತು ಬಿಡಿ. ಈಗ ನಾನು ಏನನ್ನು ತಿಳಿಸುತ್ತೇನೆ ಅದನ್ನೇ ಕೇಳಿ ಭಗವಂತನು ಅರ್ಜುನನಿಗೆ ಹೇಳಿದರು. ರಥವಂತೂ ವಾಸ್ತವದಲ್ಲಿ ಇವರಾಗಿದ್ದಾರೆ. ಈ ರಥದಲ್ಲಿ ಶಿವ ತಂದೆಯು ರಥಿಯಾಗಿದ್ದಾರೆ. ನೀವೆಲ್ಲರೂ ಅರ್ಜುನರಾಗಿದ್ದೀರಿ. ಬಾಕಿ ಕುದುರೆ ಗಾಡಿಯ ಮಾತೇ ಇಲ್ಲ, ಸೈನ್ಯದ ಮಾತೂ ಇಲ್ಲ. ಅದು ಭಕ್ತಿ ಮಾರ್ಗವಾಗಿದೆ, ಇದು ಜ್ಞಾನ ಮಾರ್ಗವಾಗಿದೆ. ಭಕ್ತಿಯ ಮಾರ್ಗವೇ ಬೇರೆಯಾಗಿದೆ. ಜ್ಞಾನ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ, ಉಳಿದೆಲ್ಲರೂ ಭಕ್ತರಾಗಿದ್ದಾರೆ. ಇಡೀ ಪ್ರಪಂಚದ ಯಾರೆಲ್ಲ ಮನುಷ್ಯರಾಗಿದ್ದಾರೆ ಎಲ್ಲರ ಆತ್ಮವೂ ಹೇಳುತ್ತದೆ, ಹೋ ಭಗವಂತನೇ ಎಂದು. ಅವರೇ ಆತ್ಮಗಳ ತಂದೆಯಾಗಿದ್ದಾರೆ ಎನ್ನುವುದನ್ನು ಆತ್ಮರು ತಿಳಿದುಕೊಳ್ಳುತ್ತಾರೆ. ನಮ್ಮ ಲೌಕಿಕ ತಂದೆಯೂ ಇದ್ದಾರೆ. ಆದರೂ ಸಹ ಏಕೆ ಸ್ವರ್ಗದ ರಚಯಿತ ತಂದೆಯನ್ನು ನೆನಪು ಮಾಡುತ್ತೇವೆ ಎನ್ನುವುದನ್ನು ಸಹ ತಿಳಿದುಕೊಂಡಿದ್ದೀರಿ. ಕೇವಲ ದುಃಖದ ಸಮಯದಲ್ಲಿ ಏಕೆ ನೆನಪು ಮಾಡುತ್ತೀರಿ? ತಂದೆಯು ತಿಳಿಸುತ್ತಾರೆ, ನಾನು ಇಷ್ಟೊಂದು ಸುಖ ಶಾಂತಿಯನ್ನು ಕೊಡುತ್ತೇನೆ, ಆದ್ದರಿಂದಲೇ ಪುನಃ ದುಃಖದಲ್ಲಿಯೂ ಸಹ ನನ್ನನ್ನೇ ನೆನಪು ಮಾಡುತ್ತೀರಿ. ಆದ್ದರಿಂದ ಪರಸ್ಪರ ನೀವು ಈ ಜ್ಞಾನದ ಮಾತುಗಳನ್ನು ಮಾತನಾಡಬೇಕಾಗಿದೆ. ಮಿತ್ರ ಸಂಬಂಧಿಗಳ ಹತ್ತಿರ ಅಥವಾ ಆಫೀಸರ್ಗಳ ಹತ್ತಿರವೂ ಸಹ ಹೋಗಬೇಕಾಗಿದೆ. ಎಲ್ಲರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗಿದೆ. ತುಂಬಾ ಯುಕ್ತಿಯಿಂದ ಎಲ್ಲರಿಗೆ ಜ್ಞಾನ ರತ್ನಗಳ ದಾನವನ್ನು ಕೊಡಬೇಕಾಗಿದೆ. ಮದುವೆಯಲ್ಲಿಯೂ ಸಹ ಸೇವಾರ್ಥವಾಗಿ ಹೋಗಬೇಕಾಗಿದೆ. ನೀವು ಗುಪ್ತ ಅಹಿಂಸಕ ಸೈನಿಕರಾಗಿದ್ದೀರಿ. ನೀವು ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡಬಾರದು, ದುಃಖವನ್ನು ಕೊಡಬಾರದಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ
ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕೋಸ್ಕರ ತಮ್ಮ ವಿದ್ಯೆಯಲ್ಲಿ ತತ್ಪರರಾಗಿರಬೇಕಾಗಿದೆ. ಅಲ್ಲ ಸಲ್ಲದ ವ್ಯರ್ಥ ಮಾತುಗಳನ್ನು ಕೇಳಬಾರದು, ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸೆಕೆಂಡ್ ಪಾಯಿಂಟ್, ಒಬ್ಬರು ಇನ್ನೊಬ್ಬರಿಗೆ ಜ್ಞಾನವನ್ನು ತಿಳಿಸಿ ಕಲ್ಯಾಣ ಮಾಡಬೇಕಾಗಿದೆ. ಮನಸ್ಸಿನ ಬಿರುಗಾಳಿಗಳಿಗೆ ವಶರಾಗಿ ಕರ್ಮೇಂದ್ರಿಯಗಳಿಂದ ಎಂದೂ ಯಾವುದೇ ವಿಕರ್ಮವನ್ನು ಮಾಡಬಾರದು. ವರದಾನ, ಸರ್ವ ಶಕ್ತಿ ರೂಪಿ ಜನ್ಮಸಿದ್ಧ ಅಧಿಕಾರವನ್ನು ಪ್ರತಿ ಸಮಯ ಕಾರ್ಯದಲ್ಲಿ ಉಪಯೋಗಿಸುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ. ಸರ್ವಶಕ್ತಿ ರೂಪಿ ಜನ್ಮಸಿದ್ಧ ಅಧಿಕಾರವನ್ನು ಪ್ರತಿ ಸಮಯ ಕಾರ್ಯದಲ್ಲಿ ಉಪಯೋಗಿಸುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ. ವಿವರಣೆ, ಸರ್ವಶಕ್ತಿಗಳು ತಂದೆಯ ಖಜಾನೆಗಳಾಗಿವೆ ಮತ್ತು ಆ ಖಜಾನೆಗಳ ಮೇಲೆ ಮಕ್ಕಳ ಅಧಿಕಾರವಿದೆ. ಅಧಿಕಾರವಂತರಿಗೆ ಹೇಗೆ ನಡೆಸುತ್ತಾರೋ ಹಾಗೆ ನಡೆಯುತ್ತಾರೆ. ಹಾಗೆಯೇ ಸರ್ವಶಕ್ತಿಗಳು ಯಾವಾಗ ಅಧಿಕಾರದಲ್ಲಿರುತ್ತವೆ ಆಗ ನಂಬರ್ ಒನ್ ವಿಜಯಿಗಳಾಗಲು ಸಾಧ್ಯವಿದೆ. ಪ್ರತಿಯೊಂದು ಶಕ್ತಿ ಪ್ರತಿ ಸಮಯ ಕೆಲಸಕ್ಕೆ ಬರುತ್ತವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಶಕ್ತಿಗಳನ್ನು ಅಧಿಕಾರದಿಂದ ಉಪಯೋಗಿಸಿ ಬಹಳ ಕಾಲದಿಂದ ಶಕ್ತಿ ರೂಪಿ ರಚನೆಯನ್ನು ಕಾರ್ಯದಲ್ಲಿ ಉಪಯೋಗಿಸುವಂತಹ ಅಭ್ಯಾಸವಿದ್ದರೆ ಆಗ ಮಾಸ್ಟರ್ ಸರ್ವಶಕ್ತಿವಂತರು ಎಂದು ಹೇಳಲಾಗುತ್ತದೆ. ಸ್ಲೋಗನ್, ಯಾವುದೇ ಮಹಾನ್ ಕಾರ್ಯ ಎಲ್ಲರ ಉಮ್ಮಂಗ ಉತ್ಸಾಹದಿಂದಲೇ ಸಂಭವವಾಗುತ್ತದೆ. ಯಾವುದೇ ಮಹಾನ್ ಕಾರ್ಯ ಎಲ್ಲರ ಉಮ್ಮಂಗ ಉತ್ಸಾಹದಿಂದಲೇ ಸಂಭವವಾಗುತ್ತದೆ. ಓಂ ಶಾಂತಿ.